ಬೆಳಗಾವಿ ಲೋಕಸಭಾ ಕ್ಷೇತ್ರದ ಪ್ರಚಾರದ ಅಖಾಡದಲ್ಲಿ ತೀಕ್ಷ್ಣ ಶಬ್ದಗಳ ಪ್ರಯೋಗ ಆಗ್ತಾ ಇದೆ. ಬಿಜೆಪಿ ಸಮಾವೇಶ ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇವತ್ತು ನಿದ್ದೆ ಬರೋದಿಲ್ಲ, ಇವತ್ತು ರಾತ್ರಿ ಒಂದು ಪೆಗ್ ಎಕ್ಸ್ಟ್ರಾ ಹೊಡಿಬೇಕಾಗತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅನುಚಿತವಾಗಿ ಮಾತನಾಡಿದ್ದಾರೆ ಸಂಜಯ್ ಪಾಟೀಲ್. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡ್ತಾ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಕ್ಕೆ ಅವರಿಗೆ ನಿದ್ದೆ ಬರಲ್ಲ, ಇವತ್ತು ರಾತ್ರಿ ಒಂದು ಎಕ್ಸ್ಟ್ರಾ ಪೆಗ್ ಹೊಡಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಸಂಜಯ್ ಪಾಟೀಲ್ ಮಾತನಾಡಿದರು. आमचं सुद्धा हे सीझन आहे, मग सीझन वाईज काम करायचं असते की नाही सांगा. निवडणुकीचा काळ आहे, आता भाषण नाही करायचं तर कधी करायचं? मी भाषणाचे काही बोलायच्या अगोदर मी काही गोष्टी मुद्दाम सुरुवातीला सांगतो. मी बेळगाव लोकसभेचा प्रभारी म्हणून मला काम करत असताना मी 8 क्षेत्रात सगळीकडे फिरलोय. गोका कारबाईला अतिशय मोठ्या प्रमाणात कार्यक्रम झाला, पण एवढ्या मोठ्या प्रमाणात महिला उपस्थित असलेलं एकमेव क्षेत्र ते बेळगाव ग्रामीण क्षेत्र. आणि हे का सांगायला लागले, आज रात्री आमची अक्का झोपू नये म्हणून मला असं वाटतंय, म्हणून तिच्यापर्यंत ही बातमी पोचावी. अक्काबाई आज रात्री जरासं गोळी घे आणि मग झोप, कारण रमेश जारकीहोळी साहेब बेळगाव ग्रामीणमध्ये आज कार्यक्रमाला हजर राहून तुझं काय खरं नाही म्हणून मेसेज देण्याचा प्रयत्न करायला लागले. त्यामुळे अक्काबाईनं आज रात्री जरासं एक पेग एक्स्ट्रा. आणखी एक मला मेसेज आला, आमचं विनायक कदम मला दाखवत होते, एक कार्यकर्ता मेसेज पाठवलाय की या भागाच्या मंत्री या भागाच्या आमदार लक्ष्मी अपालकर आमच्या माता भगिनींना भीती घालायला लागलेत. तुम्ही जर भारतीय जनता पार्टीच्या सभेला गेला, तुम्ही त्यांच्या कार्यक्रमाला गेला, तर तुमचे 2000 बंद, तुमचं लाईट बिल चालू, तुमचं बस चार्ज चालू, जणू काही हिच्या बापाच्या घरातलं द्या लागले. एक लक्षात ठेवा, ही सरकारच्या योजना आहे, हे कुणीच बंद करू शकत नाही. आणि मी हजार वेळा व्यासपीठावर सांगितलं, आम्ही जरी राजकारणात असलो, कुठला आमदार कुठला खासदार कुठला मंत्री तुमचं घर चालवत नाही, खिशातलं काही देत नाही, ते तुमचं आहे, हक्काचं आहे, त्यांचा बाप देईल. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ರಾಜಕೀಯವಾಗಿ ಕೊಡುವಂತಹ ಒಂದೊಂದು ಹೇಳಿಕೆಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಅನುಚಿತವಾಗಿ ಮಾತನಾಡಿರುವಂತಹ ಒಂದೇ ಒಂದು ಮಾತು ರಿಸಲ್ಟ್ ಅನ್ನೇ ಬದಲಾಯಿಸಿದಂತ ಉದಾಹರಣೆಗಳಿದ್ದಾವೆ. ಸಂಜಯ್ ಪಾಟೀಲ್ ಇದು 2ನೇ ಸಲನೋ 3ನೇ ಸಲನೋ ಈ ರೀತಿ ಮಾತನಾಡ್ತಾ ಇರೋದು ಅಂತ ಅನ್ಸುತ್ತೆ, ದಾರಿ ತಪ್ಪಿ ಮಾತನಾಡ್ತಾ ಇರೋದು. ಹೌದು ರಕ್ಷಿತ್, ಏನಂತಂದ್ರೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಈಗ ವಾಗ್ಯುದ್ಧಗಳೇ ನಡೀತಾ ಇದೆ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇತ್ತೀಚೆಗೆ ಗೋಕಾಕ್ನಲ್ಲಿ ನಡೆದಂತ ಬಿಜೆಪಿ ಸಮಾವೇಶದಲ್ಲಿ ಇದೇ ಸಂಜಯ್ ಪಾಟೀಲ್ ಇದೇ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ರು. ಏನಂತಂದ್ರೆ ಒಂದು ಹಂತದಲ್ಲಿ ಏನು ಮಹಿಳೆಯರು ಅನ್ನೋದನ್ನೇ ಮರೆತು ಏನಂತಂದ್ರೆ ಅವರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ರು. ಪ್ರಮುಖವಾಗಿ ಗೋಕಾಕ್ನಲ್ಲಿ ನಡೆದಂತ ಸಮಾವೇಶದಲ್ಲಿ ಪ್ರಮುಖವಾಗಿ ಇವರು ಏನು ಬೆಂಗಳೂರಿನಿಂದ ಒಬ್ಬರು ಹಣವನ್ನ ಸಾಗಿಸ್ತಾರೆ, ಯಾಕಂತಂದ್ರೆ ಜಗತ್ತೇ ಹಾಳಾಗಿ ಹೋಗ್ಲಿ ಅವರು ಐ ಲವ್ ಯು ಅಂತೇಳಿ ಇವರಿಗೆ ಹಣವನ್ನ ಕಳಿಸ್ತಾರೆ ಅಂತೇಳಿ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ನೀಡೋ ಮೂಲಕ ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಈ ವಿಚಾರ ಬಹಳಷ್ಟು ಟೀಕೆಗೆ ಗುರಿಯಾಗಿತ್ತು. ಆದ್ರೆ ಮತ್ತೊಮ್ಮೆ ಏನಂತಂದ್ರೆ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಏನು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಏನು ಬರುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸ್ತಕ್ಕಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಇವತ್ತು ಹಿಂಡಲಗ ಗ್ರಾಮದ ಬಳಿ ಏನಂತಂದ್ರೆ ಒಂದು ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಆ ಸಮಾವೇಶದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ರಮೇಶ್ ಜಾರಕಿಹೊಳಿ ಇವತ್ತು ಏನು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇಷ್ಟೊಂದು ಜನ ಸೇರಿದ್ದಾರೆ, ಇವತ್ತು ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿದ್ದೆ ಬರೋದಿಲ್ಲ, ಯಾಕಂತಂದ್ರೆ ಇದನ್ನೆಲ್ಲ ನೋಡಿದ ನಂತರ ಅವರಿಗೆ ಇನ್ನೂ ಇಷ್ಟು ಪೆಗ್ಗನ್ನ ಜಾಸ್ತಿ ಹೊಡಿತಾರೆ ಅನ್ನೋ ಒಂದು ವಿಚಾರವನ್ನ ಏನು ಹೇಳಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಸಂಜಯ್ ಪಾಟೀಲ್ರು ಮಾಜಿ ಶಾಸಕರೆನಿಸ್ಕೊಂಡವರು ಈ ರೀತಿಯಾಗಿ ಪದೇ ಪದೇ ನಾಲಿಗೆಯನ್ನ ಹರಿಬಿಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಬಹಳಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಗುರಿ ಆಗ್ತಾ ಇದೆ. ಜೊತೆಗೆ ಇದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಬೇರೆ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇದು ಈ ರೀತಿಯಾಗಿ ಪದೇ ಪದೇ ಹೇಳಿಕೆ ನೀಡುವ ಮೂಲಕ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.